modern type neck. Hello guys, welcome back to my channel Be Vlogers. Eldrigu mattondu video ke swagata. Yaar iddaru anta namma guru gottaitalla, namma guru video vlogging ina guru Keshavpai helidalla. Ondu 100 rupayi glass kodu andre sante adu bejar madre ಆದರೂ ನಮ್ಮ ಗುರುವೇ ಅಲ್ಲ, ಗುರುಗಳಿಗೆ ಗುರುಗಳ ಸ್ಥಾನವೇ ಕೊಡಬೇಕಲ್ಲ. ನಾವು ಇವತ್ತೊಂದು ಆದಿತ್ಯವಾರ ಆಯಿತು, ಕೊಲಾಬ್ ಮಾಡಬೇಕು ಅಂತ ಬೇಯಿಸಿ ನಾವಿವತ್ತು ಎಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ ಮಂಗಳೂರು ಫೋರ್ಟ್, ಮಂಗಳೂರು ಬಂಗ್ಲೂರು ಮತ್ತು ತುಳುವಲ್ಲಿ ದಕ್ಕೆ ಅಂತ ಹೇಳ್ತೇವೆ ಆಯಿತಾ. ಸೊ ಇವರ ಚಾನಲಲ್ಲಿ ಸಹ ನಮ್ಮ ವಿಡಿಯೋ ಬರ್ತದೆ, ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕಂತೂ ಮರಿಬೇಡಿ. ನೋಡಿ ಇವರದ್ದು ಕೂಡ ಸಬ್ಸ್ಕ್ರೈಬ್ ಮಾಡಿ. ಇವರು ನನ್ನ ಸೀನಿಯರ್, ಸೂಪರ್ ಸೀನಿಯರು. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದರೆ ಮನುಷ್ಯ ಹೇಗಂತ ಹೇಳಿದರೆ ಪ್ರತಿಯೊಂದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದೊಂದು ಇವಾಗ ಅವರ ಸ್ಟಾರ್ಟಿಂಗ್ ವೀಡಿಯೋ ನೀವೇ ನೋಡ್ಬೋದು, ಅನ್ಬಾಕ್ಸಿಂಗ್ ಬೈ ಕ್ಯಾಟ್ ಅದೆಲ್ಲ ನೋಡಿ. ಅದು ಇವಾಗ ಗೊತ್ತಾಗಲ್ಲ, ಇನ್ನು ಫ್ಯೂಚರ್ ಡೇಸಲ್ಲಿ ಅದಕ್ಕಂತೂ ಪಕ್ಕ ವ್ಯೂಸ್ ಬರುತ್ತೆ. ಹಾಗೂ ನಾನು ಫಸ್ಟ್ ಸೂಪರ್ ಸೀನಿಯರ್ ಅಂತ ಹೇಳುವಾಗ ನನಗೆ ಸ್ವಲ್ಪ ಹೆದರಿಕೆ ಅವ್ರ ಹತ್ರ ಹೇಗೆ ಮಾತಾಡೋದು ಅಂತ. ಸೀನಿಯರ್ ನಾವು ಅಷ್ಟೇನು ಮಾತಾಡ್ತಿರ್ಲಿಲ್ಲ, ಕಾಲೇಜ್ಗೆ ಹೋಗುವ ಅಷ್ಟು ಬೇಕಷ್ಟೇ ಮಾತಾಡುವಾಗ ಹಾಯ್ ಬಾಯ್ ಹಾಯ್ ಬಾಯ್ ಅಷ್ಟೇ. ಬಟ್ ವ್ಲಾಗ್ ಸ್ಟಾರ್ಟ್ ಆದಮೇಲೆ ಅದೊಂದು ಫ್ರೆಂಡ್ಶಿಪ್ ಥರ, ಒಂದು ಬ್ರದರ್ಹುಡ್ ಥರ ಆಗೋಯಿತು. ಅವರು ನಂಗೆ ಕಾಲೆಲ್ಲ ಮಾಡೋರು ಪಾಪ, ಅವ್ರು ನಾನು ಕಾಲ್ ಮಾಡ್ತಿದ್ದೆ ಅಣ್ಣ ಇದೆ ಹೇಗೆ ಮಾಡೋದು, ಅವರೆಲ್ಲ ಹೇಳ್ಕೊಡ್ತಿದ್ರು, ಅವ್ರ ವಾಯ್ಸ್ ಅವರೆಲ್ಲ ಮಾಡ್ತಿದ್ರು. ಫಸ್ಟ್ ಅವ್ರ ಚಾನಲಲ್ಲಿ 100 ವೀಡಿಯೋಸ್ ಆದಮೇಲೆ ಅದೊಂದು ಶರಣ್ ಅವರ ಒಂದು ಕೆಟಗರಿ ಥರ ಆಯಿತು ನೋಡಿ. ಶರಣ್ 100 ಫಿಲ್ಮ್ಗೆ ಶರಣ್, ಆ್ಯಕ್ಟರ್ ಶರಣ್ ಇದ್ದಾರಲ್ಲ, 100 ಫಿಲ್ಮ್ ಆದಮೇಲೆ ಅವರು ಹೀರೋ ಆದದ್ದು ಫಸ್ಟ್ ಮೇನ್ ಪ್ಲೇಟ್. ಸೊ ಅವ್ರಿಗೂ ಹಾಗೆ ಆಯಿತು, 101 ವೀಡಿಯೋಗೆ ಅವರು ಬ್ಲಾಗರ್ ಆಗಿಬಿಟ್ರು. ಸೊ ಇನ್ನು ಫ್ಯೂಚರಲ್ಲಿ ಪಕ್ಕ ಹೀಗೆ ಹೋಗ್ತಾಯಿದ್ರೆ ಪಕ್ಕ ಇವರು ಒಂದು ಹಾರ್ಡ್ ವರ್ಕಿಂದ ಸಕ್ಸಸ್ ಗ್ಯಾರಂಟಿ ನೋಡ್ತಾರೆ. ಅದೇ ರೀತಿ ಅವರು ಮಾತಾಡುವಾಗಲೇ ಗೊತ್ತಾಗ್ತದೆ ನಿಮಗೆ, ಒಳ್ಳೆ ಮಾತಾಡೋದ್ರಲ್ಲಿ ಹುಷಾರಿದ್ದಾರೆ, ಎಕ್ಸ್ಪೆರಿಮೆಂಟ್ ಇವರದ್ರಲ್ಲೇ ನೀವು ನೋಡಿ. ವಿಲೇಜ್ ವಂಡರ್ಲಾ ಮತ್ತು ನಮ್ಮ KL14 ವರ್ಸಸ್ KL ಎಲ್ಲ ಯೂಸರ ಸೂಪರ್ ಆಗಿದೆ ಆಯಿತಾ. ಸೀರಿಯಸ್ ಆಗಿದೆ, ನಮ್ಮ ಸೀರಿಯಸ್ ಫ್ಯಾನ್, ದೊಡ್ಡ ಫ್ಯಾನ್ ಆಯಿತಾ. ಓಕೆ, ಹಾಗೆ ನಾವು ಒಂದು ಲಕ್ಕಿ ಇದ್ದೇವೆ ಇವರ ಆ ವಿಡಿಯೋದಲ್ಲಿ ಇದೆಲ್ಲ ನೋಡಿ ಆಯಿತು. ಆಮೇಲೆ ನೋಡಿ ಅಂತ ಹಡಗೆಲ್ಲ ನಿಂತಿದೆ, ಹೌದು ಅನ್ಫಾರ್ಚುನೇಟ್ಲಿ ಅಂತ ಹೇಳ್ಬೋದು. ನಮಗೆ ಬರಬೇಕಾದ್ರೂ ಸಾಮಾನ್ಯ ಬೆಳಿಗ್ಗೆ ಬರಬೇಕು ದಕ್ಕಿಗೆ ಬರುವಾಗ, ನಮಗೆ ಟೈಮಿಂಗ್ಸ್ ಗೊತ್ತಿರೋದ್ರಿಂದ ಸಂಜೆ ಬಂದೆವು. ಬಂದು ನಾವೆಂತ ಮಾಡೋದನ್ನು ಸ್ವಲ್ಪ ವ್ಯೂಸ್ ಎಲ್ಲ ತೋರಿಸಿ ಹೋಗಿ ನೆಕ್ಸ್ಟ್ ಇನ್ನೊಂದು ಸಲದಲ್ಲಿ ಬೆಳಿಗ್ಗೆ ಬರ್ತೇವೆ ಅಂತ ಹೇಳ್ತಾ ಇದ್ದೇವೆ. ಹೌದು, ಅವರಿಗೆ ಫ್ರೀ ಇರುವಾಗ ನನಗೆ ಫ್ರೀ ಇರೋದಿಲ್ಲ, ನನಗೆ ಫ್ರೀ ಇರುವಾಗ ಅವರಿಗೆ ಫ್ರೀ ಇರೋದಿಲ್ಲ. ಮತ್ತು ನನಗೆ ನನ್ನ 8ಗೆ ನಾವೊಂದು ಕೊಲಾಬ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆವತ್ತು ನನ್ನ ಅಜ್ಜಿ ತೀರಿಯೋದ್ರು, ಸೊ ಅದಕ್ಕೆ ನಾನು ಹೇಳಿದೆ ಪೋಸ್ಟ್ಪೋನ್ ಮಾಡುವ, ಒಂದು ದಿವಸ ಮಾಡುವ ಅಂತ. ಸೊ ಇವತ್ತು ಟೈಮ್ ಕೂಡಿ ಬಂತು, ಸೊ ಫೈನಲಿ ವಿ ಆರ್ ಇನ್ ಒನ್ ಕೊಲಾಬ್. ಅದೇ ಅದೇ ನಾನು ಹೇಳಿದ್ದೆಲ್ಲ, ನನಗೆ ಅವರ ಅಜ್ಜಿಯ ಒಂದು ವಿಡಿಯೋ ಮಾಡಿದರು, ಆಗಲೇ ಗೊತ್ತಾಗಿದೆ ನನಗೆ ನ್ಯೂಕಿ ವ್ಲಾಗರ್ ಅಂತ. ಸೊ ಅವೆಲ್ಲ ಭಯಂಕರ ಅವರು ಮೆಸೇಜ್ ಕೂಡ ಎಲ್ಲ ಮಾಡಿದರು. ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲೂ ಹೇಳ್ತೀನಿ ನಾನು ಈ ವಿಡಿಯೋಗೋಸ್ಕರನೇ ಅವರನ್ನು ಜಾಸ್ತಿ ಹೊಗಳಿ ಎಲ್ಲ ಹೇಳ್ತಾ ಇಲ್ಲ. ನಿಜವಾಗ್ಲೂ ನಂಗೆ ಗೊತ್ತು ಅವರು ಹೇಗೂ ಅಂತ, ಯಾರಿಗೂ ಇನ್ಸಲ್ಟ್ ಡಿಫೇಮ್ ಯಾವತ್ತೂ ಮಾಡಿಲ್ಲ ಅವರು. ನಾನು ಅವರು ಫಸ್ಟಿಂದನೇ ನೋಡ್ತಾ ಬರ್ತಾಯಿದ್ದೀನಿ. ನಾನು ಅವ್ರ ಹತ್ರ ಹೇಳಿದ್ದೀನಿ, ಇದಕ್ಕಿಂತ ಮುಂಚೆ ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಫಸ್ಟಿಗೆ, ವೈನ್ಸ್ ಫ್ಲಾಪ್ ಆಯಿತು. ಮತ್ತು ಅಲ್ಲಿಗೆ ನಾನು ಅದು ಬಿಟ್ಟೆ, ಅದು ಕಾಮಿಡಿ ಮಾಡೋದು ತುಂಬ ಕಷ್ಟ ಆಯಿತು. ನಾನು ನಿಜವಾಗ್ಲೂ ಹೇಳ್ತೀನಿ, ಕಾಮಿಡಿ ವೈನ್ಸ್ ಎಲ್ಲ ಚಾನಲ್ ಮಾಡೋದು ತುಂಬ ಕಷ್ಟ. ವ್ಲಾಗರ್ ಆದರೆ ನಮಗೆ ವ್ಯಾಲ್ಯೂ ಇಲ್ಲದಿದ್ದರೂ ಕೂಡ ಆ ಪ್ಲೇಸಿಗೆ ಒಂದು ವ್ಯಾಲ್ಯೂ ಇರುತ್ತೆ, ಆವಾಗ ಅದನ್ನಾದರೂ ನೋಡ್ತಾರೆ ಜನರು ಅಂತ ಹೇಳ್ಬಿಟ್ಟು ನನ್ನೊಂದು ಮೈಂಡ್ ಸೆಟ್. ಸೊ ಅದಕ್ಕೋಸ್ಕರ ಮತ್ತೆ ವ್ಲಾಗರ್ ಆಗಿದೆ. ಹೇಳಿದ ಮರಿಬೇಡಿ, ಕೇಶವ್ಸ್ ಕನ್ನಡ ವ್ಲಾಗ್ಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಡಬಕ್ ಅಂತೇಳಿ ಒಟ್ಟಿಸಿ ಆಯಿತು. ಓಕೆ, ಸಬ್ಸ್ಕ್ರೈಬರ್ಸು 1000 ಬೇಗ ಆಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಕೂಡ ಇಬ್ರು ಕೂಡ ಸ್ಟ್ರಗ್ಲಿಂಗ್ ಯೂಟ್ಯೂಬರ್ಸ್ ನಾವು ಇಬ್ರು ಕೂಡ ಗೆಲ್ಲೇಬೇಕು. ಯಾಕಂತ ಹೇಳಿದರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತೇವೆ ನಾವು. ಇವರು ಪಾಪ ವರ್ಕಲ್ಲಿದ್ದರೂ ಕೂಡ ನಾನು ಅದು ನನಗಿಂತ ಇದಲ್ಲ, ಇವರು ಎಜುಕೇಷನ್ ಮಾಡುವಾಗ ಸಹ ಅದನ್ನು ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾವಿಬ್ಬರು ಫ್ಯೂಚರ್ನಲ್ಲಿ ಒಂದು ಫೋರ್ಕಾಸ್ಟ್ ಮಾಡಿದ್ದೇವೆ. ಇವತ್ತು ಸಣ್ಣ ಮಟ್ಟಿಗೆ ಹೋಗ್ತಾನೆ, ಫ್ಯೂಚರಲ್ಲಿ ಒಂದು ದೊಡ್ಡ ಮಟ್ಟಿಗೆ ಹೋಗ್ಬೋದು ಅಂತೇಳಿ. ನಮ್ಮ ಫ್ಯೂಚರಲ್ಲಿ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಗ್ಯಾರಂಟಿ ಒಂದು ಇನ್ನಂತೂ ಪಕ್ಕ ನಾವು ಸಕ್ಸಸ್ ಆಗ್ತೇವೆ ಅಂತೇಳಿ ಮೈಂಡಲ್ಲಿ. ನನಗೆ ಇಷ್ಟ ದೇವರದ್ರಲ್ಲಿ ಮಾತಾಡೋದು ಆಯಿತಾ, ಎಲ್ಲ ಪಾಯಿಂಟಿಗೆ ಇಡ್ತಾರೆ ಹಾಕು ಅಂತ ಹೇಳ್ತೇವಲ್ಲ ನಾವು, ಹಾಗೆ. ಸೊ ನಾವೊಂದು ಈ ಬಂದರನ್ನು ನೋಡಿ ಈ ವಿಡಿಯೋವನ್ನು ನಿಲ್ಲಿಸುವ, ಈ ಬಂದರನ್ನು ನೋಡಲಿಕ್ಕೆ ಒಂದು ಆ ಕಡೆಲ್ಲ ಹೋಗಿ ಬರುವ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಬೇಡಿ, ಕಮೆಂಟ್ ಮಾಡಲಿಕ್ಕೆ ಮರಬೇಡಿ, ಸಬ್ಸ್ಕ್ರೈಬ್ ಇಬ್ಬರ ಚಾನಲನ್ನು ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್. ವಿಡಿಯೋದ ಒಳಗೆ ಹೋಗುವ ಫ್ರೆಂಡ್ಸ್. ಇವತ್ತು ನಾವು ಇದ್ದೇವಲ್ಲ ಧಕ್ಕೆಯಲ್ಲಿ, ನಾವು ಬಂದ ಟೈಮಿಂಗ್ಸ್ ಮಾತ್ರ ಚೇಂಜ್ ಆಗಿದೆ. ಸೊ ಇಲ್ಲಿ ಬೋಟುಗಳಿಗೆಲ್ಲ ಒಂದೊಂದು ಟೈಪಿನ ಹೆಸರು ಕೊಡ್ತಿರ್ತಾರೆ, ಇಶಾನ್ವಿ ಅಂತ. ಸೊ ಆಗ ಈ ಜನ ಒಳ್ಳೆ ಮಾತಾಡಿಕೊಂಡಿದ್ರು, ಮನೆಯಲ್ಲಿ ಸುಂದರ ಕಾಣ್ತದೆ. ಒಂದಲ್ಲ ಎರಡಲ್ಲ ಮೂರಲ್ಲ, ಸಾಮಾನ್ಯ 100-150ಕ್ಕಿಂತ ಜಾಸ್ತಿ ಉಂಟು. ಕೇಶವ್ ಅಲ್ಲಿ ವ್ಲಾಗ್ ಮಾಡ್ತಾಯಿದ್ದಾರೆ. ನಾವು ಬಂದ ಟೈಮಿಂಗ್ಸ್ ಮಾತ್ರ ಚೇಂಜ್ ಆಗಿದೆ ಆಯಿತಾ, ಸೂಪರ್ ಆಯಿತಾ. ಒಂದೊಂದು ಹೆಸರಲ್ಲಿ ನೋಡಿ, ಅಲ್ ರಮೀಜ್ ಜಾಲ ದೇನ್ನ ಅದೆಲ್ಲ ಸಾಮಾನ್ಯ. ಹೇಳ್ಬೇಕಂತ ಹೇಳಿದ್ರೆ ನನ್ನ ಹತ್ರ ಒಬ್ಬರು ತುಂಬ ವ್ಯಾಸ್ಟ್ ಆಗಿ ಮಾತಾಡಿದ್ರು. ಇದು ಫಸ್ಟ್ ಟೈಮ್ ಏನಲ್ಲ, ತುಂಬ ಸಲ ಆಗಿದೆ ನಮಗೆಲ್ಲ. ಇದು ಖಂಡಿತ ಒಂದು ಎಂತ ಹೇಳ್ಬೇಕು, ಪಾಠ ಅಂತ ಹೇಳ್ಬೋದು ನಿಜವಾಗ್ಲೂ ಕೂಡ. ಯಾಕಂತ ಹೇಳಿದ್ರೆ ಅಲ್ಲ, ನಾವು ತಪ್ಪಿ ಹೋಗಿ ಹಿಡ್ದದ ಅವರ ಇದರಲ್ಲಿ ಎಲ್ಲವ್ರಿಗೂ ಅದು ಆಗಲ್ಲ ನಿಜವಾಗ್ಲೂ ಕೂಡ. ಯಾಕಂತ ಹೇಳಿದ್ರೆ ನಮಗೆ ಏನು ಹೇಳ್ತಾರಲ್ಲ, ನಾನು ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಏನಲ್ಲ, ನನಗೊಮ್ಮೆ ಫುಡ್ ನನ್ನ ಪ್ಲೇಟ್ ಅವರು ಒಂದು ಕುಕ್ ಮಾಡ್ತಿದ್ರು. ಆವಾಗ ನನಗೆ ವ್ಲಾಗ್ ಡೈರೆಕ್ಟಾಗಿ ಇಟ್ಕೊಂಡು ಆವಾಗ ಅವ್ರು ಹೇಳಿದ್ರು ಜಾಸ್ತಿ ಮಾಡಿದರೆ ಜನರನ್ನೆಲ್ಲ ಕಳಿಸ್ತೀನಿ ನಿನ್ನ ನೋಡಿಸ್ತೀನಿ ಅಂತ ಹೇಳಿದ್ರು. ನಾನು ಆವಾಗಲೇ ಹೇಳಿದೆ ಡಿಲೀಟ್ ಮಾಡ್ತೀನಿ ಬೇಜಾರು ಮಾಡಬೇಡಿ ಅಂತ. ನಾನು ಯಾವುದು ಅಂಥ ಒಂದು ಪರ್ಸನಲ್ ಅವ್ರವ್ರು ಇಷ್ಟ ಅಲ್ವ, ಅದು ನಿಜವಾಗ್ಲೂ ಕೂಡ ನನಗೂ ಕೂಡ ನಮ್ಮದು ತಪ್ಪಿರ್ತಾರೆ ನಮ್ಮದು ತಪ್ಪಿರ್ತಾರೆ ನಿಜವಾಗ್ಲೂ ಕೂಡ. ಅವ್ರಿಗೆ ಇಷ್ಟ ಇರೋದಿಲ್ಲ, ಅವರ ಒಂದು ಫೇಸನ್ನ ನಮ್ಮ ಚಾನಲಲ್ಲಿ ರಿವೀಲ್ ಮಾಡೋದಿಲ್ಲ, ಇಷ್ಟ ಇಲ್ಲ. ಅದೆಲ್ಲ ಅದೇ ಒಂದು ಕೈಯ ಬೆರಳು ಅಲ್ಲ, ಬೆರಳುಗಳು ಒಂದೇ ಥರ ಇರೋದಿಲ್ಲ. ಬಟ್ ಇದು ಒಂದು ಇನ್ಸಲ್ಟ್ ಆಗಿರಲಿ ಎಲ್ಲವನ್ನು ನಾವು ಒಂದು ಮೀರಿ ಹೋಗ್ಬೇಕು. ಆವಾಗ ಒಂದು ಸ್ಟ್ರಗಲ್ ಏನಂತ ನಮ್ಗೆ ಗೊತ್ತಿರುತ್ತೆ. ಸೊ ವ್ಲಾಗರ್ ಅಂತ ಹೇಳಿದರೆ ಅಲ್ಲಿ ಕುತ್ಕೊಂಡು ಕೆಲವರೆಲ್ಲ ಮೆಂಟಾಲಿಟಿ ಇರುತ್ತೆ, ಅವರು ಸುಲಭ ಇಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡಿದ್ದು ಎಲ್ಲ ನಮ್ಮ ಎಲ್ಲ ಜನರ ಮೆಂಟಾಲಿಟಿಯನ್ನು ನಾವು ತಿಳಿಬೇಕಾಗ್ತದೆ. ಅವರಿಗೆ ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಯಾರಿಗೂ ಈಗ ನೋಡಬೇಕಿತ್ತು ನಮಗೆ, ನಮಗೆ ಟೆನ್ಷನ್ ಆಗ್ತಿದ್ರೇನು ಹೌದು ಬಾಯಿಗೆ ಬಂದಾಗೆ ಬೈತಾರೆ ಬಾಯಿಗೆ ಬಂದಾಗ ಹೌದು. ಅದನ್ನೆಲ್ಲ ನಾವು ಹೇಗೆ ತಗೊಳ್ಬೇಕಂತ ಹೇಳಿದ್ರೆ ಸಾರಿ ಅವ್ರಿಗೆ ಸಾರಿ ಅಂತೇಳಿ ಹೇಳಿ ಡೈರೆಕ್ಟ್ ಆಯಿತಾ, ನಾವು ವಾಪಸ್ ಅವರು ಬೈದರು ಅಂತೇಳಿ ನಾವು ಬೈರಕ್ಕೆ ಹೋದರೆ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದೊಂದು ಹೇಳ್ತಾರೆ ಅಂದರೆ ಅಂತ ನಾಯಿ ಕಚ್ತದೆ ಅಂತ, ನಾಯಿಗೆ ನಾವು ಕಚ್ಚೋದು, ನಾವು ಕಚ್ಚಲಿಕ್ಕೆ ಹೋಗ್ಬಾರ್ದು. ಸೊ ಅದಕ್ಕೋಸ್ಕರ ನಾವು ಅಲ್ಲೇ ಬಿಟ್ಬಿಡ್ಬೇಕು. ಸೊ ನೋಡಿ ನೀವು, ನಾನು ನಿಮಗೆ ಅಲ್ಲಿಂದಲೇ ತೋರಿಸ್ತಾ ಇದ್ದೆ. ಸೊ ಅದೊಂದು ಏನು ಹೇಳ್ತಾರೆ ಕಿರಿಕಿ ಟೈಪ್ ಆಯಿತು, ಕಿರಿಕಿ ಟೈಪ್ ಆಯಿತು. ಅವರು ನನ್ನನ್ನು ಮೆಂಟಲ್ ಅಂತೆಲ್ಲ ತಿಳ್ಕೊಂಡಿರ್ಬೋದು. ಬಟ್ ನನ್ನ ಬೇರೆಯವ್ರು ನಿಜವಾಗಿ ಹೇಳ್ತೀವಲ್ಲ, ಬೇರೆಯವರು ಕಮೆಂಟ್ ಹಾಕಿದ್ರು ಕೂಡ ನಮ್ಮದು ಕ್ಯಾಟಗರಿ ನಮ್ಗೆ ಗೊತ್ತು ಹೇಗೆ ಅಲ್ಲ. ನಂಗೆ ಅದು ಇವ್ರದ್ದು ಇಷ್ಟ ಆಯ್ತು ಆಯಿತಾ, ಅವರಾಗ ಇವಾಗ ಸಾರಿ ಸಾರಿ ಅದೇ ನನಗೆ ಸ್ವಲ್ಪ ಅಲ್ಪ ಸ್ವಲ್ಪ ತಮಿಳು ಬರುತ್ತೆ. ತಮಿಳು ಬಂದ ಕಾರಣ ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡಿದೆ. ಈಗ ಮತ್ತೆ ಅವ್ರಿಗೆ ಅವ್ರು ಸ್ವಲ್ಪ ರೌಡಿಸಮ್ ಥರ ಇದ್ರು ನೋಡೋಕೆ, ಗಟ್ಟಿಯಾಗಿ ಹಿಂದೆ ಇದ್ದಾರೆ ಅಂತ ಗೊತ್ತಿಲ್ಲ ಅಲ್ಲ, ನಿಜವಾಗ್ಲೂ ಕೂಡ ಸ್ವಲ್ಪ ಗಟ್ಟಿಯಾಗಿದ್ರು ಆಯಿತಾ. ನಾನೇ ಗಟ್ಟಿಯಾಗಿದ್ದೀನಿ, ನನಗಿಂತ ಒಂದು ಮೂಲಪ್ಪ ನಾನೆಂತ ಇಲ್ಲ ಆಯಿತಾ, ನಾನೆಂತ ಇಲ್ಲ ಅಲ್ಲಲ್ಲ. ಅವ್ರು ಆ ಜನ ಗಟ್ಟಿಯಾಗಿದ್ರು ಒಂದು ನೋಡೋಕ್ಕೆಲ್ಲ ಅಲ್ಲ. ಒಂದು 3 ಜನರನ್ನು ಕರ್ಕೊಂಡು ಬಂದರೆ ನಾನು ಪಕ್ಕ ಇಲ್ಲೇ ಸಾಕಿಲ್ಲ ಅಲ್ಲ. ಬೆನ್ನಲ್ಲೆಲ್ಲ ಈ ಹೋಗೋಗೆಲ್ಲ ಹರ್ದೆಲ್ಲ ಹೋಗ್ತಿತ್ತ. ಅದರಲ್ಲಿ ಒಟ್ಟಿಗೆ ಒಬ್ಬರು ಅಣ್ಣ ಇದ್ರು, ಅವ್ರು ಒಳ್ಳೆ ಸಪೋರ್ಟ್ ಮಾಡಿದ್ರು. ನೋಡಿ ಫ್ರೆಂಡ್ಸ್, ಎಷ್ಟು ಬೋಟು ನೋಡಿ ಅಂತ ಲೆಕ್ಕಕ್ಕೆ ಸಿಗುವುದಿಲ್ಲ, ಅಷ್ಟು ಬೋಟು. ಇದೀಗ ಇವರೇ ಒಂದು ಬೋಟ್ ಮಾಡಲಿಕ್ಕೆ ಎಷ್ಟು ವರ್ಷ ಬೇಕಾಗ್ತದೆ? 20 ವರ್ಷ ಬೇಕಾಗ್ತದೆ, 3 ತಿಂಗಳು ಒಂದು ಬೋಟು. ಈಗ ಅದು ಸ್ಟೀಲ್ ಅಲ್ಲ ಆಚೆ ಕಾಣೋದು, ಇದು ಮರದ್ದು. 3 ತಿಂಗಳು ಕುಂದಾಪುರ ಉಡುಪಿ ಕುಂದಾಪುರ ಮತ್ತೆ 1 ವೀಕ್ ಆಲ್ಮೋಸ್ಟ್ ಎಲ್ಲ ಇದು ನೋಡಿ ಇದು ಒಂದು ಹಳೆಯ ಇದನ್ನು ಇನೋವೇಷನ್ ಮಾಡಿ ಮಜಾ ಉಂಟು ನೋಡಲಿಕ್ಕೆ. ಅಲ್ಲ ನಮ್ಮ ತುಂಬ ದಿವಸ ಆಸೆ ಒಂದು ಕರೆಕ್ಟ್ ಆಗ್ತಲ್ಲ ಅದು ತುಂಬ ಟೈಮಿಂದ ಬ್ಲಾಗ್ ಮಾಡಬೇಕು ಅದು ಬಂದರು ಅಂತೆಲ್ಲ ನಾವು ಫಿಕ್ಸ್ ಆಗಿದ್ದೆ ಅವೆಲ್ಲ ಅದೇ ಅಲ್ಲ ಫಸ್ಟಿಗೆ ಹೇಳಿದ್ದೆ ಬಂದರು ಅಂತ ನೀವು ಮತ್ತೆ ಬೇರೆ ಯಾವುದೋ ಒಂದು ಬೀಚ್ ಹೇಳಿದ್ದೆ ನನಗೆ ಅದು ಪಡುಬಿದ್ರೆ ಬೀಚ್ ಹಾಂ ಪಡುಬಿದ್ರೆ ಟೈಮ್ ಇದ್ದರೆ ಹೋಗುವ ಅದೇ ಒಂದು ದಿವಸ ಅದು ಕೂಡ ಹಾಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಬೇಕಷ್ಟೇ ಅಲ್ಲ ಅಲ್ಲ ಪ್ಲ್ಯಾನ್ ಎಲ್ಲ ಮಾಡಿದರೆ ಒಂದು ಕೂಡ ವರ್ಕ್ ಆಗೋದಿಲ್ಲ ಸೊ ಇಲ್ಲಿ ನೋಡಿ ಬೀಚ್ ಎಲ್ಲ ಇದೆ ನೋಡಿ ಪೆಟ್ರೋಲು ಅದೇ ನೀವು ಹೇಳ್ತೀರಿ ಒಂದು ಕೋಟಿ ಇದುಂಟಲ್ಲ ಮತ್ತು ಸಾಮಾನ್ಯ 10,000 ಅಷ್ಟು ಜಾಸ್ತಿಯೇ ಆಗ್ತಾರಂತೆ ಪೆಟ್ರೋಲ್ ಒಂದು ರೈಡಿಗೆ ಹೋಗಿ ಬರಲಿ ರೈಡಿಗೆ ಅಲ್ಲ ಸೊ ಇಲ್ಲಿ ಇದಕ್ಕೆ ಒಳ್ಳೆ ಇದ್ದಾಗೋದು ಇಂಡಿಯನ್ ಆಯಿಲ್ ಹೌದು ಪೆಟ್ರೋಲ್ ಬ್ಯಾಂಕ್ ನೋಡಿ ಕಡಾಕಿ ಅಲ್ಲಿ ಇಲ್ಲಿಂದ ಒಬ್ಬರು ಹಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಅಂತೆ ರಾಮೇಶ್ವರಂ ಜನ ಇದ್ದಾರೆ ಹಾಯ್ ಒಂದು ಸಪೋರ್ಟ್ ಸಿಕ್ಕಿದಾಗಾಯಿತು ನೋಡಿ ಅಂತ ಬೋಟಿಂಗ್ ಬೋಟಲ್ಲಿ ಆ ಬೋಟಲ್ಲಿ ಬೋಟು ನಾವು ಜಯಶ್ರೀಯಲ್ಲಿ ಎಂತ ಹೆಸರು ಅಂತ ಹೇಳಿ ನನ್ನ ಹೆಸರು ಶ್ರೀಕಾಂತ್ ಅಂತ ಹೇಳಿ ಶ್ರೀಕಾಂತ್ ಎಲ್ಲಿ ಅವರು ನಾವು ದಾವಣಗೆರೆ ಹೌದಾ ಯಾವ ಜಯಶ್ರೀ ಬೋಟ್ ಎಲ್ಲಿ ಉಂಟು ಅವರು ಜಯಶ್ರೀ ಈಗ ಇದಕ್ಕೆ ಕಳಿಸಿದ್ವಿ ಈಗ ಜಲದೇವಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಹೌದಾ ಈಗ ನೀವು ನಾಳೆ ಫಿಶಿಂಗ್ ಹೋಗ್ತೀರಾ ಹಾಂ ನಾಳೆ ಫಿಶಿಂಗ್ ಹೋಗ್ತೀವಿ ನಾಳೆ ಬೆಳಗ್ಗೆ 6 ಗಂಟೆ ಹೌದಾ ಹಾಂ ನೋಡಿ ಇವರೊಬ್ಬರು ಫಿಶರ್ಮ್ಯಾನ್ ಬೆಳಿಗ್ಗೆ ಎಷ್ಟು ಗಂಟೆಗೆಲ್ಲ ಹೋಗ್ತೀರಿ ನೀವು ನಾವು 4:30 5 ಗಂಟೆಗೆ ಹೋಗಿ 5 ಗಂಟೆಗೆ ಸಮುದ್ರಕ್ಕೆ ಹೋಗ್ತೀವಿ ಹಾಂ ಸಮುದ್ರಕ್ಕೆ ಹೋಗಿ ಸಂಜೆ ಬರೋದು ಸಂಜೆ ಅಲ್ಲ ಮೀನು ಸಿಕ್ಕರೆ ಒಂದು 12-1 ಗಂಟೆ ಆಗ್ತದೆ ಇಲ್ಲದ್ರೆ 3 ಗಂಟೆಗೆ ಬಲೆ ಹೊಡಲಿಲ್ಲ ಅಂದರೆ 3 ಗಂಟೆಗೆ ಬರ್ತೀವಿ ಆರಾಮ್ ಊಟ ಗೀಟ ಮಾಡಿ ನಿಮ್ಮ ಊರಲ್ಲಿ ಹೇಳಿದ್ದು ದಾವಣಗೆರೆ ದಾವಣಗೆರೆ ನಾವಲ್ಲಿ ಬಂದು ಕೊಂಡಜ್ಜಿ ಕುರುಮಾಳೆ ಹತ್ರ ಅಲ್ಲಿ ಒಂದು ಸ್ಕೌಟ್ ಅವ್ರದ್ದು ಇದೆಯಲ್ಲ ಆಯ್ತು ಅಣ್ಣ ಕೇಶವ ಅವರಿಗೊಬ್ಬರು ಪರಿಚಯ ಆದರು ಥ್ಯಾಂಕ್ಸ್ ಆಯ್ತಣ್ಣ ಈ ಬೋಟ್ನವ್ರನ್ನ ಮತ್ತೆ ಮಾತಾಡಿದ್ರು ಆಯಿತು ರಾಮೇಶ್ವರ ಪರಿಚಯ ಮಾಡಿದರೆ ಎಲ್ಲ ಮಾತಾಡೋ ಇದೀಗ ಯಾವುದು ಅದೇ 220 kg ಕಿಂಗ್ ಫ್ರಾನ್ ಅಲ್ಲ ನೋಡಿ ಅಂತ ಇದು ಯಾವುದು ಬಂಗುಡೆ ಫ್ರೆಶ್ ಅಲ್ಲ ಎಲ್ಲ ಫ್ರೆಶ್ 250 250 250 250 ಅದು ಯಾವ ಮೀನು ಮೂರು ಅಂತ ಹೇಳಿದ್ರೆ ಅದು ನಮ್ಮ ಅಂಜಲ್ ಅಂತ ಹೇಳಿದ ಉಂಟಾ ಮುಗೀತಾ ರಾಣಿ ಅಂತ ರಾಣಿ ಕೆಜಿಗೆ 100 ರೂಪಾಯಿ ಹೌದಾ ಅದಕ್ಕೆ 220 ದೊಡ್ಡದು ಎಲ್ಲ ತರದ ಎಲ್ಲ ಮೀನುಗಳು ಪಾಪ ಇಲ್ಲಿ ಅವರು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬನ್ನಿ ಹಾರ್ಬರ್ಗೆ ಇಲ್ಲಿ ಬಂದರ್ಗೆ ಬಂದರೆ ಇಲ್ಲಿ ಬನ್ನಿ ಸೊ ಪಾಪ ಸಿಕ್ಕ ಇದ್ದಾರೆ 10 ರೂಪಾಯಿ ಕಮ್ಮಿ ಸೊ ಮಿನಿಮಮ್ ಆ್ಯಕ್ಚುಲಿ ಇದಕ್ಕೆಲ್ಲ ಜಾಸ್ತಿ ಇದೆ ರೇಟ್ ಹೊರಗಡೆ ಬಟ್ ಇಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ ನಿಮಗೆ ಇಲ್ಲೇ ಬನ್ನಿ ಸೊ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಗ್ರಹಿಸ್ತೇವೆ ಎಲ್ಲ ಆರ್ಬಾರ್ನ ಒಂದು ಸಣ್ಣ ಝಲಕ್ ನಾನು ಕೇಶವ್ ಕನ್ನಡ ಬ್ಲಾಗ್ಸ್ಗೆ ನನ್ನ ಗುರುವಿನೊಟ್ಟಿಗೆ ಹೋಗಿಕೊಂಡು ನೋಡಿದ್ದೇವೆ ಇವತ್ತು ಆ್ಯಕ್ಚುಲಿ ನನ್ನ ಬರ್ಡೇ ಸೊ ತುಂಬ ಖುಷಿ ಆಯ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಅವರು 100 ವರ್ಷ ಖುಷಿಯಾಗಿ ಬಾಳಲಿ 100 ವರ್ಷ ಪ್ರತಿಯೊಬ್ಬರು ಇರಬೇಕು ನಿಜವಾಗ್ಲೂ ಅವರು ತುಂಬ ಖುಷಿಯಾಗಿ ಬಾಳಲಿ ಅವ್ರಿಗೆಲ್ಲ ದೇವರು ಆರೋಗ್ಯ ಐಶ್ವರ್ಯ ಮತ್ತು ಎಲ್ಲ ವಿಷಯದಲ್ಲೂ ಅವ್ರಿಗೆ ಸುಖ ಸಂಪತ್ತನ್ನು ದೇವರು ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋ ಅವರಿಗೆ ಅವ್ರು ಅದೇ ರೀತಿ ನೀವು ಹೇಳಿದಾಗೆ ನಿಮಗೂ ಆರೋಗ್ಯ ಆಯುಷ್ಯ ಎಲ್ಲವೂ ದೇವರು ನೀಡಿ ದೊಡ್ಡ 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 1 ಮಿಲಿಯನ್ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಲಿ ಅಂತ ಹೇಳಿಕೊಂಡು ಈ ವಿಡಿಯೋನಕ್ಕೆ ಹಾಗೆ ಕೇಶವ್ಸ್ ಕನ್ನಡ ಬ್ಲಾಗ್ಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ. ಅದೇ ರೀತಿ ನನ್ನ ಚಾನಲ್ ಬಿ ಬ್ಲಾಗರ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿರೋ ಬೆಲ್ಲೈಕನನ್ನು ಡಬಾ ಅಂತ ಹೊಟ್ಟಿಸಿ ಓಕೆ, ಡಬಾ ಅಂತ ಹೊಟ್ಟಿಸಿ ಲೈಕ್ ಕಾಮೆಂಟ್ ಶೇರ್ ಮಾಡಿ. ಹಾಗೆ ನಾನು ಹೇಳಿದ್ದಲ್ಲ ತುಂಬ ದಿವಸದಿಂದ ಕೊಲಾಬ್ ಮಾಡಬೇಕು ಅಂತ ಬೇಯಿಸಿ ಒಂದು ದಿವಸಕ್ಕೆ ಸಿಕ್ಕಿದೆ. ಹಾಗೂ ಎಂಜಾಯ್ಮೆಂಟ್ ಆಗಲ್ಲ, ಎಂಜಾಯ್ಮೆಂಟ್ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು ವೀಡಿಯೋದಲ್ಲಿ ಹೇಳಿದ್ದೇವೆ. ಸೊ ಇನ್ನೊಂದು ಏನಂತ ಹೇಳಿದರೆ ಅವರ ಬರ್ತಡೇ ದಿವಸನೇ ಒಂದು ಕೊಲಾಬ್, ಅದೊಂದು ನೆನಪಲ್ಲಿ ಇರ್ತದೆ ಅವ್ರಿಗೆ. ಇವಾಗ ಏಜ್ ಎಷ್ಟಂತ ಗೊತ್ತಿಲ್ಲ, ಅವರು ಹೇಳಲ್ಲ ಅದರ ಆ ಒಂದು ಏಜಿನ ದಿವಸವೇ ನಾನು ಬ್ಲಾಗ್ ಮಾಡಿದ್ದೇನೆ, ಅವ್ರ ಜೊತೆ ಕೊಲಾಬ್ ಮಾಡಿದೆ. ಅದೊಂದು ಲಕ್ಕಿ ನಾನು ನಿಜವಾಗ್ಲೂ ಹೇಳ್ಬೇಕು, ನನಗೊಂದು ದೊಡ್ಡ ಲಕ್ಕಿ ಅಂತೆಲ್ಲ ಹೇಳ್ಬೋದು ಓಕೆ. ಸೊ ನೆನಪಲ್ಲಿರುತ್ತೆ ಅದೊಂದು, ಅವರು ಬರ್ತಡೇ ದಿನವೇ ಒಂದು ಕೊಲಾಬ್ ಆಗಿದೆ. ಅದೊಂದು ನಿಮ್ಗೆ ಗೊತ್ತಾಗಿರ್ಬೋದು ಎಷ್ಟು ಒಳ್ಳೆ ನಾಲೆಜ್ ಇದ್ದ ಪರ್ಸನ್ ಅಂತ ಕೇಶವ್ಸ್ ಕನ್ನಡ ಬ್ಲಾಗ್. ಈ ವಿಡಿಯೋದಲ್ಲಿ ನಾನು ಮಾತಾಡೋದಕ್ಕಿಂತ ಹೆಚ್ಚು ಕೇಶವೇ ಮಾತಾಡಿದ್ದಾರೆ, ಯಾಕಂದರೆ ನಾನು ಆಗದಿಂದ ನೋಡ್ತಾ ಇದ್ದೆ ಅವರ ಇದು ನೋಡಿದೆಲ್ಲ. ಕಮ್ಯುನಿಕೇಷನ್ ನಮಗೆ ವ್ಲಾಗಿಂಗಿಂದ ಇಂಪ್ರೂವ್ ಆಗ್ತದೆ ಅಲ್ಲ, ನಾವು ಇವರು ಹೇಳಿದ ಹಾಗೆ ಬಸ್ಸಲ್ಲಿ ಹಾಯ್ ಬಾಯ್ ಮಾಡಿಕೊಂಡಿದ್ದ ಫ್ರೆಂಡ್ಸ್ಗಳೀಗ ಹೌದು ಇದು ನಮಗೆ ಗೊತ್ತಿರಲಿಲ್ಲ. ಈಗ ಒಂದು ದಿನ ಈಗ ಇಬ್ಬರು ಕೂಡ ವೀಡಿಯೋ ಮಾಡ್ತೀವಿ ಅಂತ ಲಾಸ್ಟ್ ನಾವು ನೋಡುವಲ್ಲ ಆರ್ಬರ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡುವ, ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಬೈ 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 ಬಾಯ್.